हाय एवरीवन, वेलकम बैक टू जन्विता क्रिएशंस। फ्रेंड्स नानिवत्तु ओंदु सिंपल सारी कुच्चि हेळ्कोड्तीनि। इदक्के आरु एळे दार तेक्कोंडिदीनि मत्ते 10.75 एम्म निडल इदे। फ्रेंड्स नानिल्लि स्मॉल साइज बीड यूज माडिदीनि मत्ते पिक् साइज ई तर कटिंग बीड बळसिदीनि। फ्रेंड्स नीवु याव बीड बेकाद्रू बळसबहुदु। फस्ट टाइम नम्म वीडियो नोड्तिद्रे नम्म चानल्न सब्स्क्रैब् माडि पक्कदल्लि इरो बेल् ऐकान् ओत्ति आल् अंत आप्षन् सेलेक्ट् माडि। फ्रेंड्स नानेल्ल नोटिफिकेशन् निमगे बरुत्ते। फ्रेंड्स नानी मोदलिगे इतर टू टाइम्स लॉक मोडकोबेकु। बट्टेगे नीडल हाकि दारन तंद लॉक मोडकोबेकु इदर मत्ते पक्कदल्लि इन्नोंदु सल नानी लॉक मोडकोळ्तिदीनि। इतर लॉक मोडकोंडु नानी 5 चैन हाक्तिदीनि। फ्रेंड्स 1 2 3 4 5 चेन हाकि अदु बरुत्तो अल्लिगे नीटागि इट्कोंडु नानु इल्लि लॉक माड्कोळ्तिदीनि। ई तर बट्टेगे निडल् हाकि दारन मेले तंदु नानु इल्लि लॉक माड्कोळ्तिदीनि। फ्रेंड्स मत्ते नानु इल्लि ओंदु बीड् न आड् माड्तिदीनि, स्मॉल सैज बीड्। ई तर स्मॉल सैज बीड् न हाक्तिदीनि, अदन्नु कूड लॉक माड्कोंडु ನಾನು ನೀಟಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ। ಮತ್ತೆ ಬೀಡ್ನ ಆಡ್ ಮಾಡ್ತಾ ಇದೀನಿ ದಾರನ ಮೇಲಿತ್ತಿ। ಈ ತರ ಬಿಗ್ ಬೀಡ್ ನಾನು ಕಟಿಂಗ್ಸ್ ಇದೆ ಬೀಡಲ್ಲಿ, ಈ ಬೀಡ್ನ ಹಾಕ್ತಾ ಇದ್ದೀನಿ। ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು। ಈ ತರ ದಾರನ ಮೇಲೆ ತಂದು ಎರಡು ಲೂಪ್ ಒಳಗೆ ಒಂದೇ ಸಲ ದಾರನ ಎಳ್ಕೋಬೇಕು। ಫ್ರೆಂಡ್ಸ್ ಒಂದು ಬೀಡ್ ಒಂದು ಸ್ಮಾಲ್ ಬೀಡ್ ಬಂದಿದೆ। ಫ್ರೆಂಡ್ಸ್ ನಾನು ಇಲ್ಲಿ 6 ಚೈನ್ ಹಾಕೊಳ್ತೀನಿ। 1 2 3 4 5 ಚೈನ್ ಹಾಕಿದ್ದೀನಿ। ಫ್ರೆಂಡ್ಸ್ ಇನ್ನೊಂದು ಚೈನ್ ಹಾಕೊಳ್ತೀನಿ, 6 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ದಾರನ ಮೇಲೆತ್ತಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ। ಇಲ್ಲಿ ಕಾಣ್ತಿದ್ಯಲ್ವ ಬೀಡು, ಸ್ಮಾಲ್ ಸೈಜ್ ಬೀಡ್ ಲಾಕ್ ಮಾಡಿದ್ವಲ್ಲ, ಆ ಲೂಪ್ ಒಳಗಡೆಯಿಂದ ನಾವು ನಿಡಲ್ ಹಾಕಿ ನಾನು ಇಲ್ಲಿ ದಾರನ ತಂದು ಲಾಕ್ ಮಾಡ್ಕೊಳ್ತಿದ್ದೀನಿ। ಫ್ರೆಂಡ್ಸ್ ಅಲ್ಲೇ ಲಾಕ್ ಮಾಡ್ಕೊಳ್ತಿದ್ದೀನಿ। ಇಲ್ಲಿ ಕೂಡ ಬಟನ್ನ ಟರ್ನ್ ಮಾಡಿಕೊಂಡು ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಬೋದು। ನಾನಿಲ್ಲಿ 2 ಚೈನ್ ಹಾಕ್ತಿದ್ದೀನಿ, 1 2 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನಾವಿಲ್ಲಿ ಡಬಲ್ ಕ್ರೋಷನ ಮಾಡ್ಕೋಬೇಕು। ದಾರನ ತಂದು ನಾವು 6 ಚೈನ್ ಹಾಕಿದ್ವಲ್ಲ ಅದೇ ಗ್ಯಾಪ್ ಒಳಗೆ ದಾರನ ಮೇಲೆ ತಂದು ನಾನಿಲ್ಲಿ 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ ಈ ಥರ ಡಬಲ್ ಕ್ರೋಷನ ಮಾಡ್ಕೋಬೇಕು। ಫ್ರೆಂಡ್ಸ್ ಇಲ್ಲಿ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಿಕೊಂಡು ನಾವು ಡಬಲ್ ಕ್ರೋಷನ ಮಾಡ್ಕೋಬೇಕು। ಅದೇ 6 ಚೈನ್ ಗ್ಯಾಪ್ ಒಳಗೆ ಮೇಲೆ ದಾರನ ತಂದು ಎರಡರಿಂದ ಒಂದು ಈ ಥರ ಕಂಬಗಳನ್ನ ಮಾಡ್ಕೋಬೇಕು। ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಟ್ಟು ಡಬಲ್ ಕ್ರೋಷನ ಮೂರು ಕಂಬಗಳನ್ನ ಮಾಡ್ಕೋಬೇಕು। ನಾವಿಲ್ಲಿ ಮೂರು ಕಂಬಗಳಾಯಿತು, ನಾವು ಟ್ರಿಬಲ್ ಕ್ರೋಷನ ಮಾಡ್ಕೋಬೇಕು। ಫ್ರೆಂಡ್ಸ್ ಇಲ್ಲಿ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನಾನಿಲ್ಲಿ ಟ್ರಿಬಲ್ ಕ್ರೋಷನ ಮಾಡ್ಕೊಳ್ತಿದ್ದೀನಿ। ಎರಡರಿಂದ ಒಂದು ಈ ಥರ ಎರಡು ಟ್ರಿಬಲ್ ಕ್ರೋಷನ ಮಾಡಿಕೊಂಡು ನಾವು ಈ ಥರ ಎರಡೆರಡು ಲೂಪಲ್ಲಿ ದಾರನ ಮೇಲೆ ತರಬೇಕು। ಎರಡು ತ್ರಿಬಲ್ ಕ್ರೋಷನ ಮಾಡಿಕೊಂಡೆ ಫ್ರೆಂಡ್ಸ್। ಇಲ್ಲಿ ನಾನಿಲ್ಲಿ ಸ್ವಲ್ಪ ಇನ್ನೊಂದು ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ ಎರಡು ಲೂಪ್ ಕಾಣ್ತಿದೆಯಲ್ವಾ, ಲಾಕ್ ಮಾಡ್ಕೊಂಡ್ವಲ್ಲ ನಾವು, ಅದೇ ಲೂಪ್ ಒಳಗಡೆ ನಾನು ಎರಡು ಲೂಪಲ್ಲೂ ನಾನು ನಿಡಲ್ ಹಾಕ್ತೀನಿ। ಈ ಥರ ನಿಡಲ್ ಹಾಕಿ
ನಾನು ದಾರನ ಅದರೊಳಗಡೆಯಿಂದ ಎಳ್ಕೊಂಡು ಬರಬೇಕು ಹೊರಗಡೆ ಈ ಥರ ಹಾಕಿ ಒಟ್ಟು ಮೂರು ಲೂಪ್ ಕ್ರಿಯೇಟ್ ಆಗುತ್ತೆ ಸೂಜಿ ಮೇಲೆ ನೋಡಿ ಇಲ್ಲಿ ನಿಡಲ್ ಮೇಲೆ ಆ ಮೂರು ಲೂಪಲ್ಲೂ ಒಂದೇ ಸಲ ನಾವು ಇಲ್ಲಿ ದಾರನ ಮೇಲೆ ತರಬೇಕು ಇಲ್ಲೊಂದು ಟ್ವಿಸ್ಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಟ್ವಿಸ್ಟ್ ಕ್ರಿಯೇಟ್ ಆಗುತ್ತೆ ನಾವಿಲ್ಲಿ ಸಿಂಗಲ್ ಚೈನ್ ಹಾಕೋದು ಬೇಡ ಹಾಗೆ ಡೈರೆಕ್ಟಾಗಿ ಟು ತ್ರೀ ಗ್ಯಾಪಲ್ಲು ದಾರನ ತಂದು ಒಂಥರ ಟ್ವಿಸ್ಟ್ ಆದಂಗೆ ಆಗುತ್ತೆ ಮತ್ತು ನಾನಿಲ್ಲಿ ಒಂದು ಸಲ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ನಾವಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀವಿ ಎರಡು ಲೂಪಲ್ಲಿ ಒಂದು ಸಲ ದಾರನ ಎಳಿಬೇಕು ಮತ್ತೆರಡು ಲೂಪಲ್ಲಿ ಮತ್ತೆರಡು ಲೂಪಲ್ಲಿ ಈ ಥರ ತ್ರಿಬಲ್ ಕ್ರೋಶ ಹಾಕಿ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು ಆದರೆ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೇ ಸ್ಟಾರ್ಟಿಂಗು ನಾವಿಲ್ಲಿ ಡಬಲ್ ಕ್ರೋಶನ ಮೂರು ಸಲ ಹಾಕಬೇಕು ತ್ರಿಬಲ್ ಕ್ರೋಶನ ಮೂರು ಸಲ ಹಾಕಬೇಕು ಮತ್ತು ನಾವಿಲ್ಲಿ ಡಬಲ್ ಕ್ರೋಶನ ಮತ್ತೆ ಮೂರು ಸಲ ಹಾಕಿ ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದೋ ಅದೇ ರೀತಿ ನಾವು ಎಂಡ್ ಮಾಡಬೇಕು ಇಲ್ಲಿ ನಾನಿಲ್ಲಿ ತ್ರಿಬಲ್ ಕ್ರೋಶನ ಡಬಲ್ ಕ್ರೋಶನ ಹಾಕ್ತೀನಿ ಸಾರಿ ಡಬಲ್ ಕ್ರೋಶನ ಹಾಕ್ತೀನಿ ನೀಡಲ್ ಮೇಲೆ ಎರಡು ಸಲ ಒಂದು ಸಲ ದಾರನ ಸುತ್ತಕೊಂಡು ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಡಬಲ್ ಕ್ರೋಶ ಮಾಡಿಕೊಂಡು ನಾನು ಅದೇ ಗ್ಯಾಪ್ ಒಳಗಡೆ ಟೂ ಚೈನ್ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಕಾಣಿಸ್ತಿದ್ದೀವ ಸಿಕ್ಸ್ ಚೈನ್ ಗ್ಯಾಪು ಅದರೊಳಗಡೆ ನಾವು ಲಾಕ್ ಮಾಡಿ ಫಸ್ಟು ಆಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ಟೂ ಚೈನ್ ಹಾಕಿದ್ದೀನಿ ಟೂ ಚೈನ್ ಹಾಕ್ಬಿಟ್ಟು ನಾವಿಲ್ಲಿ ಅದೇ ಗ್ಯಾಪ್ ಒಳಗಡೆ ನಾವು ಲಾಕ್ ಮಾಡಬೇಕಾಗುತ್ತೆ ಫಸ್ಟು ಲಾಕ್ ಮಾಡಿ ನಾವಿಲ್ಲಿ ಬೀಡ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಬಂದಿದೆ ಲೀಫ್ ಇರೋ ಥರನೇ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು ಈ ಥರ ಲಾಕ್ ಇರೋ ಕಡೆ ನಾವು ಲಾಕ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ನೀವು ಇಲ್ಲಿ ಸಿಕ್ಸ್ ಚೈನ್ ಬೇಕಾದರೂ ಹಾಕ್ಕೊಳ್ಬೇಕಂತ ಏನಿಲ್ಲ ನಿಮಗೆ ಬೀಡ್ ದೊಡ್ಡದಾಗಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಚೈನ್ ಹಾಕ್ಕೊಳ್ಬೋದು ಮತ್ತು ಬೀಡ್ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸಿಂದ ಬೀಡ್ ಲಾಕ್ ಆದಮೇಲೆ ಮತ್ತು ನಾನಿಲ್ಲಿ ಫೈವ್ ಚೈನ್ ಹಾಕ್ತಿದ್ದೀನಿ ಕುಚ್ಚಿಗೆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ಅದೇ ನೀಟಾಗಿ ಎಲ್ಲಿ ಗುರುತು ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡಬೇಕು ಅದು ಎಲ್ಲಿ ಗುರುತು ಅಲ್ಲಿಗೆ ಇಟ್ಕೊಂಡು ನಾವು ನೀಟಾಗಿ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿ ಮತ್ತು ನಾನು ಇಲ್ಲಿ ಬೀಡ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಮಾಲ್ ಸೈಜ್ ಬೀಡ್ನ ಹಾಕ್ತಾಯಿದ್ದೀನಿ ಬೀಡ್ ಹಾಕಿ ಮತ್ತು ಎಲ್ಲಿ ದೊರೆಯುತ್ತೆ ಅಲ್ಲಿಗೆ ಲಾಕ್ ಮಾಡಿ ಸಾರಿ ಫ್ರೆಂಡ್ಸ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿಲ್ಲ ಬಿಚ್ಚ ಹಾಕಿದ್ದೀನಿ ನಾನಿಲ್ಲಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಬರಬೇಕು ಫ್ರೆಂಡ್ಸ್ ನನಗೆ ಫೈವ್ ಚೈನು ನಾನಿಲ್ಲಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಬೀಡ್ ಲಾಕ್ ಮಾಡಿಕೊಂಡು ನಾವಿಲ್ಲಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ನಾನಿಲ್ಲಿ ಸಿಕ್ಸ್ ಚೈನ್ ಹಾಕ್ತಿದ್ದೀನಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಚೈನ್ ಹಾಕಿ ನಾವಿಲ್ಲಿ ಸ್ವಲ್ಪ ದಾರನ ಮೇಲೆತ್ತಿ ನಾನು ಈ ಸ್ಮಾಲ್ ಸೈಜ್ ಬೀಡ್ ಹಾಕಿದ್ನಲ್ಲ ಅಲ್ಲಿಂದ ನಿಡಲ್ ಹಾಕಿ ಈ ದಾರನ ಅದರೊಳಗಡೆಯಿಂದ ಎಳ್ಕೊಳ್ತೀನಿ ಫ್ರೆಂಡ್ಸ್ ನಾನು
ಸ್ವಲ್ಪ ಟೈಟ್ ಇರುತ್ತೆ, ನಿಧಾನವಾಗಿ ನಾವಿಲ್ಲಿ ಹಾಕಿ ಎಳ್ಕೊಳ್ಬೇಕು. ಈ ಥರ ದಾರನ ಎಳ್ಕೊಂಡು ನಾವು ಲಾಕ್ ಮಾಡಿಕೊಂಡು ನಾವಿಲ್ಲಿ ಟೂ ಚೈನ್ ಹಾಕ್ಕೊಳ್ಬೇಕು. ಈ ಥರದ ಹಿಂದೆ ಸಿಕ್ಸ್ ಚೈನ್ ಕ್ರಿಯೇಟ್ ಆಗುತ್ತೆ. ಅದರೊಳಗಡೆ ನಾನು ಇಲ್ಲಿ ಟೂ ಚೈನ್ ಹಾಕ್ತಿದ್ದೀನಿ. ಟೂ ಚೈನ್ ಹಾಕಿ ನಾನಿಲ್ಲಿ ಡಬಲ್ ಕ್ರೋಷನ ತ್ರೀ ಟೈಮ್ಸ್ ಮಾಡ್ಕೊಳ್ತೀನಿ. ನೀಡಾದ್ಮೇಲೆ ದಾರನ ಸುತ್ತಕೊಂಡು ಒಂದ್ಸಲ ನಾವು ಸಿಕ್ಸ್ ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗೆ ದಾರನ ತಂದು ನಾವಿಲ್ಲಿ ಡಬಲ್ ಕ್ರೋಷನ ಮಾಡ್ಕೋಬೇಕು. ಇನ್ನೊಂದ್ಸಲ ಸೂಜಿ ಮೇಲೆ ದಾರನ ಸುತ್ತಕೊಂಡು ನಾವಿಲ್ಲಿ ಡಬಲ್ ಕ್ರೋಷನ ತ್ರೀ ಟೈಮ್ಸ್ ಮಾಡ್ಕೋಬೇಕು. ಕಂಬಗಳನ್ನ ಒಟ್ಟು ಮೂರು ಕಂಬಗಳನ್ನ ಹಾಕಬೇಕು. ಡಬಲ್ ಕ್ರೋಷನ ತ್ರಿಬಲ್ ಕ್ರೋಷನ ಮೂರು ಕಂಬ ಮತ್ತು ಡಬಲ್ ಕ್ರೋಷನ ಮೂರು ಕಂಬ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ನೋಡಬೇಕಾದ್ರೆ. ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನಾನಿಲ್ಲಿ ತ್ರಿಬಲ್ ಕ್ರೋಷನ ಮಾಡ್ಕೊಳ್ತಿದ್ದೀನಿ. ಎರಡು ಲೂಪಲ್ಲಿ ಒಂದ್ಸಲ, ಮತ್ತೆರಡು ಲೂಪಲ್ಲಿ ಒಂದ್ಸಲ, ಮತ್ತೆ ಒಂದು ಚೈನ್ ಹಾಕಿ ಅದೇ ಲೂಪ್ ಕಾಣ್ತಿದ್ದಿಲ್ವ, ಟೂ ಲೂಪು ಎರಡು ಲಾಕ್ ಮಾಡಿದ್ವಲ್ಲ ಅಲ್ಲಿ, ನಾವು ಮೂರು ಲೂಪಲ್ಲೂ ಒಂದೇ ಸಲ ದಾರನ ಎಳ್ಕೊಂಡು ಬರಬೇಕು. ಅಲ್ಲೊಂದು ಟ್ವಿಸ್ಟ್ ಥರ ಆಗುತ್ತೆ. ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಷನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಷ ಆಯ್ತಿದೆ. ಒಂದ್ಸಲ ನಿಡಲ್ ಮೇಲೆ ದಾರನ ಸುತ್ತಕೊಂಡು ನಾನಿಲ್ಲಿ ಮೂರು ಕಂಬಗಳನ್ನ ಡಬಲ್ ಕ್ರೋಷ ಹಾಕ್ಕೊಳ್ತೀನಿ. ಡಬಲ್ ಕ್ರೋಷ ಮೂರು ಕಂಬಗಳನ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ಈ ಥರ ಬರುತ್ತೆ. ನಾನಿಲ್ಲಿ ಟೂ ಚೈನ್ ಹಾಕ್ಕೊಂಡು ಅದೇ ಸಿಕ್ಸ್ ಚೈನ್ ಕಪ್ಪಳಿಗೆ ಒಂದ್ಸಲ ಲಾಕ್ ಮಾಡಿಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ನಾವು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಈ ಥರ ಲೀಫ್ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಫೈವ್ ಚೈನ್ ಹಾಕ್ತಿದ್ದೀನಿ. ಮತ್ತು ಬೀಡ್ ಹಾಕಿ ಸ್ಮಾಲ್ ಸೈಜ್ ಬೀಡ್ನ ಹಾಕ್ತಿದ್ದೀನಿ. ಬೀಡ್ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಸ್ವಲ್ಪ ಗಂಟೆ ಇರೋದ್ರಿಂದ ಆ ಥರ ಹಾಕ್ತಿದ್ದೀನಿ. ನಾನಿಲ್ಲಿ ಫೈವ್ ಚೈನ್ ಹಾಕೋತೀನಿ ಫ್ರೆಂಡ್ಸ್. ಒನ್ ಟೂ ತ್ರೀ ಫೋರ್ ಫೈವ್ ಚೈನ್ ಹಾಕಿ ಮತ್ತು ಇಲ್ಲಿಗೆ ಬರೋದಲ್ಲಿಗೆ ನಾವು ಇಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲಿಗೆ ಬರೋದಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಿ ದಾರನ ಮೇಲೆತ್ತಿ ನಾನಿಲ್ಲಿ ಬೀಡ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಬೀಡ್ನ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಇಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು ಬಿಗ್ ಬೀಡ್ ಹಾಕ್ತಾ ಇದ್ದೀನಿ, ಇದು ಕಟಿಂಗ್ಸ್ ಬೀಡ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾವು ಲಾಸ್ಟಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಾನಿಲ್ಲಿ ಟೂ ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ತಿದ್ದೀನಿ. ಈ ಥರ ದಾರನ ಕಟ್ ಮಾಡಿ ಸ್ವಲ್ಪ ಎಳಿದ್ರೆ ಸಾಕು ಟೈಟ್ ಆಗುತ್ತೆ, ಗಮ್ ಹಾಕಿಂದೆ
ಅಂಟಿಸ್ಕೊಳ್ಬೋದು. ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು, ತುಂಬಾ ಚೆನ್ನಾಗಿದೆ. ಹುಚ್ಚಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್ ಈ ಥರ ಕಾಣುತ್ತೆ ನಮಗೆ ಡಿಸೈನು, ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾದರೂ ನೀವು ಹಾಕ್ಕೊಳ್ಬೋದು ಆರ್ಚ. ಫ್ರೆಂಡ್ಸ್ ಸ್ಯಾರಿಗೆ ಹಾಕಿ ತೋರಿಸ್ತೀನಿ, ಹಾಕಿರೋದು ಇದೆ ಆದರೆ ವಿಡಿಯೋ ಇರಲಿಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಸ್ಯಾರಿಗೆ ಹಾಕಿದ್ದೀನಿ ಇದನ್ನು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. 150 ಎಳೆ ದಾರ ತೆಕ್ಕೊಂಡಿದ್ರ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.